ಹಲೋ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಜಿ ಕೆ ಬೆಸ್ಟೋನ್ ಬೈ ಮೊಹಮ್ಮದ್ ರಫಿ ಬಾಗಾನ್. ಸೊ ಇದು ಬಂದುಬಿಟ್ಟು ಸೈಕಾಲಜಿ ಆಡಿಯೋ ಕ್ಲಾಸ್ ಆಗಿದೆ. ಸೊ ಪಾರ್ಟ್ 22, ಕಲಿಕೆ ಸಿದ್ಧಾಂತಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಕೊಹ್ಲರ್ ಅವರ ಒಂದು ಪ್ರಯೋಗವನ್ನು ನೋಡೋಣ. ಕೊಹ್ಲರ್ ಅವರು ಪ್ರಯೋಗಕ್ಕೆ ಒಂದು ಸುಲ್ತಾನ್ ಎಂಬ ಒಂದು ಚಿಂಪಾಂಜಿಯನ್ನು ಆಯ್ಕೆ ಮಾಡಿಕೊಂಡು ಒಂದು ಕೊಠಡಿಗೆ ಕೂಡಿ ಹಾಕಿದನು. ಈ ಕೊಠಡಿಯ ಒಂದು ಮೂಲೆಯಲ್ಲಿ ಚಿಂಪಾಂಜಿಗೆ ಕಾಣುವಂತೆ ಹಾಗೂ ಕೈಗೆ ನಿಲುಕದಂತೆ ಒಂದು ಬಾಳೆಗೋಣಿಯನ್ನು ಕಟ್ಟಿದ. ಆ ಬಾಳೆಗೋಣಿಯಿಂದ ಬಾಹ್ಯ ಪ್ರೇರಣೆ ಹೊಂದಿದ ಹಸಿದ ಸುಲ್ತಾನ್ ಆ ಬಾಳೆಹಣ್ಣನ್ನು ಪಡೆಯಲು ಅನೇಕ ಪ್ರಯತ್ನ ಮಾಡಿತು. ಅನೇಕ ದೈಹಿಕ ಪ್ರಯತ್ನದಲ್ಲಿ ವಿಫಲವಾದ ನಂತರ ಆ ಸುಲ್ತಾನ್ ಆ ಸನ್ನಿವೇಶವನ್ನು ಇಡಿಯಾಗಿ ಗ್ರಹಿಸತೊಡಗಿತು ಹಾಗೂ ಕೊಠಡಿಯಲ್ಲಿ ಬೇಕಾಬಿಟ್ಟಿಯಾಗಿ ಬಿದ್ದಿದ್ದ ಪೆಟ್ಟಿಗೆಯನ್ನು ಮತ್ತು ಕೋಲುಗಳನ್ನು ಹಾಗೂ ನೇತಾಡುತ್ತಿದ್ದ ಬಾಳೆಗೋಣೆಯನ್ನು ಸಂಬಂಧವನ್ನು ಕಲ್ಪಿಸಲು ಪ್ರಾರಂಭ ಮಾಡಿತು. ಮತ್ತು ಈ ಸಂಬಂಧಕ್ಕೆ ಸೂಕ್ತವಾದ ಪೂರ್ವಜ್ಞಾನ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡಿತು. ಸ್ವಲ್ಪ ಕಾಲ ಯೋಚಿಸಿದ ನಂತರ ಆ ಚಿಂಪಾಂಜಿಯನ್ನು ತಕ್ಷಣ ಎದ್ದು ನಿಂತು ಬಾಳೆಹಣ್ಣು ಕೇಳಲು ಪ್ರಯತ್ನಿಸಿತು. ಬಾಳೆಹಣ್ಣು ನಿಲುಕದರಿಂದ ಅಲ್ಲೇ ಇದ್ದ ಕೋಲನ್ನು ಬಳಸಿಕೊಂಡು ಬಾಳೆಹಣ್ಣು ಪಡೆದುಕೊಂಡಿತು. ಈ ಸಮಸ್ಯೆಗೆ ಆಂತರಿಕ ಅಥವಾ ಒಳನೋಟದಿಂದ ಪರಿಹಾರ ಕಂಡುಕೊಂಡಿತು. ಇದೇವೇ ಕೊಹ್ಲರ್ ಅವರ ಒಂದು ಪ್ರಯೋಗವಾಗಿದೆ. ಈ ಚಿಂಪಾಂಜಿಗೆ ಇಂಥ ಸಮಸ್ಯೆ ಎದುರಾದರೆ ಮೇಲೆ ಬಳಸಿದ ಕಲಿಕಾ ವಿಧಾನವನ್ನು ಬೇಗ ಬಳಸಿ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಈ ಒಂದು ಒಳನೋಟ ಕಲಿಕೆಯ ಪ್ರಮುಖ ಅಂಶಗಳು ಪೂರ್ವಜ್ಞಾನ. ಈ ಕಲಿಕೆಗೆ ಪೂರ್ವಜ್ಞಾನ ಬಳಕೆಯಾಗುತ್ತದೆ. ಅದರೊಂದಿಗೆ ಪ್ರಚೋದನೆ, ಆಂತರಿಕ ಹಾಗೂ ಬಾಹ್ಯ ಪ್ರಚೋದನೆ ಅವಶ್ಯಕ. ಬುದ್ಧಿಶಕ್ತಿ, ಈ ಕಲಿಕೆಯು ಜೀವಿಯಲ್ಲಿ ಆಲೋಚನಾ ಶಕ್ತಿಯನ್ನು ನಿರೀಕ್ಷಿಸುತ್ತದೆ. ಕಲಿಕಾ ಸನ್ನಿವೇಶ, ಸೂಕ್ತವಾದ ಕಲಿಕಾ ಸನ್ನಿವೇಶವನ್ನು ಒದಗಿಸಬೇಕು. ಗ್ರಹಿಕೆ, ಸಮಸ್ಯೆಯನ್ನು ಇಡಿಯಿಂದ ಬಿಡಿಯಾಗಿ ಅಥವಾ ಬಿಡಿಯವರೆಗೆ ಗ್ರಹಿಸಬೇಕು. ಕೊಹ್ಲರ್ ಅವರು ಚಿಂಪಾಂಜಿ ಮೇಲೆ ಅನೇಕ ಪ್ರಯೋಗಗಳನ್ನು ಮಾಡಿದ ನಂತರ ಅವುಗಳ ವರ್ತನೆಗಳ ಬಗ್ಗೆ 1952 ಮಂಗಗಳ ಮಾನಸಿಕ ಎಂಬ ಒಂದು ಪುಸ್ತಕವನ್ನು ಬರೆದರು. ಈ ಒಂದು ಪ್ರಯೋಗದ ಶೈಕ್ಷಣಿಕ ಅನ್ವಯಗಳು ಅಥವಾ ಎಜುಕೇಷನ್ ಇಂಪ್ಲಿಕೇಶನ್ಸ್ ಯಾವಪ್ಪ ಅಂದರೆ, ಪ್ರತಿಯೊಂದು ಕಲಿಯುವ ವಿಷಯ ಅಥವಾ ಸಮಸ್ಯೆಯನ್ನು ಸಂಪೂರ್ಣವಾಗಿ ಅಥವಾ ಇಡಿಯಾಗಿ ಗ್ರಹಿಸಬೇಕು. ನಂತರ ಅದನ್ನು ಬಿಡಿಬಿಡಿಯಾಗಿ ನೋಡಬೇಕು. ವಿದ್ಯಾರ್ಥಿಯಲ್ಲಿ ಕಲಿಕೆ ಉಂಟಾಗಲು ಪ್ರೋತ್ಸಾಹ ಪ್ರೇರಣೆ ತುಂಬ ಅವಶ್ಯಕ. ಸಮಸ್ಯೆಯನ್ನು ಬಿಡಿಸಲು ವಿದ್ಯಾರ್ಥಿಗೆ ಸೂಕ್ತವಾದ ಸ್ವಾತಂತ್ರ್ಯ ನೀಡಬೇಕು. ವಿದ್ಯಾರ್ಥಿಯು ಸಮಸ್ಯೆಯನ್ನು ಬಿಡಿಸಲು ಪೂರ್ವಜ್ಞಾನ ಉಪಯೋಗಿಸಬೇಕು. ವಿಷಯ ಅಥವಾ ಸಮಸ್ಯೆಯನ್ನು ಕಾರಣ ಹಾಗೂ ಸಂಬಂಧದ ಮೂಲಕ ನೋಡಬೇಕು. ವಿದ್ಯಾರ್ಥಿಯು ಕಲಿಕೆಯಲ್ಲಿ ಪಾಲ್ಗೊಳ್ಳಲು ಆಂತರಿಕ ಹಾಗೂ ಬಾಹ್ಯ ಪ್ರಚೋದನೆ ಅವಶ್ಯಕ. ಸಮಸ್ಯೆಯನ್ನು ಬಗೆಹರಿಸಲು ಆಂತರಿಕ ಶಕ್ತಿಗಳಾದ ಆಲೋಚನೆ ವಿಮರ್ಶೆಯನ್ನು ಬಳಸಬೇಕು. ಈ ಕಲಿಕಾ ವಿಧಾನವು ಕಲಿಕೆಯನ್ನು ಶಾಶ್ವತಪಡಿಸುವುದರ ಜೊತೆಗೆ ಮತ್ತೊಂದು ಸನ್ನಿವೇಶಕ್ಕೆ ಅನ್ವಯಿಸುವಂತೆ ಮಾಡುತ್ತದೆ. ಈ ವಿಧಾನದ ಕಲಿಕೆಯು ಮೇಲ್ಮಟ್ಟದ ತರಗತಿಗಳು ಹಾಗೂ ಬುದ್ಧಿ ಸಾಮರ್ಥ್ಯ ಹೆಚ್ಚಾಗಿರುವ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ. ಯೋಜನಾ ಪದ್ಧತಿ, ಅನ್ವೇಷಣಾ ಪದ್ಧತಿ ಒಳನೋಟ ಕಲಿಕೆ ಸಿದ್ಧಾಂತದ ತಳಹದಿಯ ಮೇಲೆ ರೂಪಿತವಾಗಿವೆ. ವಿದ್ಯಾರ್ಥಿಯಲ್ಲಿ ಈ ವಿಧಾನದ ಕಲಿಕೆಯು ಸ್ವಂತಿಕೆ ಹಾಗೂ ಸ್ವಾವಲಂಬನೆಯನ್ನು ಬೆಳೆಸುತ್ತದೆ. ಸೊ ಇದು ಕೊಹ್ಲರ್ ಅವರ ಒಳನೋಟ ಕಲಿಕೆಯಾಗಿದೆ. ಸೊ ಮುಂದಿನ ನಾವು ಆಡಿಯೋ ಕ್ಲಾಸ್ನಲ್ಲಿ ಫಾಲೋ ಅವರ ಅಭಿಜಾತ ಸೋಪಾದಿತ ಅನುಕ್ರಿಯವಾದದ ಬಗ್ಗೆ ನೋಡೋಣ. ಸೊ ಈ ಒಂದು ಆಡಿಯೋ ಕ್ಲಾಸ್ ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಆಡಿಯೋ ಕ್ಲಾಸ್. ಥ್ಯಾಂಕ್ಸ್ ಅಲಾಟ್.